ಅದೊಂದು ವಿಶಿಷ್ಟ ಸಂದರ್ಭ. ನ್ಯಾಯಾಧೀಶರೊಬ್ಬರ ಮುಂದೆ ವಿವಾಹ ವಿಚ್ಛೇದನದ ಪ್ರಕರಣವೊಂದು ಬಂದಿತ್ತು. ವಿಚ್ಛೇದನ ಬಯಸುತ್ತಿದ್ದವರು ವೃದ್ಧ ದಂಪತಿಗಳು. ಅಜ್ಜನಿಗೆ 80 ವರ್ಷ, ಅಜ್ಜಿಗೆ 75 ವರ್ಷಗಳು. ನ್ಯಾಯಾಧೀಶರೇ ಆಶ್ಚರ್ಯದಿಂದ, ಈ ಇಳಿ ವಯಸ್ಸಿನಲ್ಲಿ ವಿಚ್ಛೇದನ ನಿಮಗೇಕೆ, ಇದಕ್ಕೆ ಕಾರಣವೇನು ಎಂದು ಕೇಳಿದರು. ಆಗ ಅಜ್ಜಿ, ನಮ್ಮ ಮದುವೆಯಾಗಿ 60 ವರ್ಷಗಳಾದವು. ಇಷ್ಟು ವರ್ಷಗಳಲ್ಲಿ ಅವರು ಒಮ್ಮೆಯೂ ನನ್ನನ್ನು ಸಂತೋಷವಾಗಿದ್ದೀಯಾ ಎಂದು ಕೇಳಿಲ್ಲ ಎಂದಳು. ತಕ್ಷಣ ಅಜ್ಜ, ನಾನೇಕೆ ಕೇಳಬೇಕು, ಆಕೆಯನ್ನು ಸಂತೋಷವಾಗಿಡಲು ನಿರಂತರವಾಗಿ ಪ್ರಯತ್ನಿಸಿದ್ದೀನಿ, ಆಕೆ ಸಂತೋಷವಾಗಿದ್ದಾಳೆ ಎಂದು ಭಾವಿಸಿದ್ದೀನಿ ಎಂದ. ಆಗ ಅಜ್ಜಿ, ಅವರು ಯಾವಾಗಲೂ ನಾನು ನಿನ್ನ ಪ್ರೀತಿಸ್ತೀನಿ, ಐ ಲವ್ ಯು ಅಂತ ಹೇಳಲೇ ಇಲ್ಲ ಎಂದಳು. ಅಜ್ಜ, ನಾನು ಆಕೆಯನ್ನು ಎಷ್ಟು ಪ್ರೀತಿಸುತ್ತೇನೆ ಎಂದು ಆಕೆಗೆ ಗೊತ್ತು, ಅದನ್ನು ಬಾಯಿಬಿಟ್ಟು ಹೇಳಬೇಕೆ ಎಂದು ಮಾತು ತುಂಡರಿಸಿದ. ಕೂಡಲೇ ಅಜ್ಜಿ, ಅವರು ನನ್ನನ್ನು ನೀನು ಸುಂದರವಾಗಿದ್ದೀಯ ಎಂದು ಯಾವತ್ತೂ ಹೇಳಲೇ ಇಲ್ಲ ಎಂದಳು. 60 ವರ್ಷಗಳ ಹಿಂದೆ ನಮಗೆ ಮದುವೆಯಾದಾಗಿನಿಂದ ಇಂದಿನವರೆಗೂ ಆಕೆಯ ಸೌಂದರ್ಯವನ್ನು ಆರಾಧಿಸುತ್ತಲೇ ಬಂದಿದ್ದೀನಿ. ಆಕೆಯ ಬಾಹ್ಯ ಸೌಂದರ್ಯ ಯಾರಿಗೆ ಬೇಕು ಸ್ವಾಮಿ? ಅಂತರಂಗದಲ್ಲಿ ನನ್ನವಳು ಅತ್ಯಂತ ಪವಿತ್ರಳು. ಅವಳ ಅಂತರಂಗ ಸೌಂದರ್ಯದ ಬಗ್ಗೆ ನಾನು ಬಾಯಿಬಿಟ್ಟು ಹೇಳಬೇಕೆ ಎಂದ ಅಜ್ಜ. ಅವರು ನನ್ನೊಂದಿಗೆ ಸರಿಯಾಗಿ ಮಾತನಾಡುವುದೇ ಇಲ್ಲ ಎಂಬುದು ಅಜ್ಜಿಯ ಮತ್ತೊಂದು ದೂರಾಗಿತ್ತು. ನಾವು ಮದುವೆಯಾದ ಪ್ರಾರಂಭದಲ್ಲಿ ನಮ್ಮದು ತುಂಬು ಕುಟುಂಬ. ಅವಳು ಮನೆಯವರ ಜೊತೆ ಹೆಚ್ಚು ಸಮಯ ಕಳೆಯುತ್ತಿದ್ದಳು. ನಂತರ ನಮಗೆ ಮಕ್ಕಳಾಯಿತು. ಮಕ್ಕಳ ಪಾಲನೆಯಲ್ಲಿ ಅವಳು ಸಮಯ ಕಳೆದಳು. ಮಕ್ಕಳು ದೊಡ್ಡವರಾದ ಮೇಲೆ, ಅವರು ಕೆಲಸಕ್ಕೆ ಸೇರಿದ ಮೇಲೆ ಮನೆಗೆ ಟಿವಿ ಬಂತು. ಯಾವಾಗಲೂ ಟಿವಿಯ ಮುಂದೆ ಕುಳಿತಿರುತ್ತಿದ್ದಳು. ನಾನು ಹೇಗೆ ಮಾತನಾಡಲಿ ಸ್ವಾಮಿ ಎಂಬುದು ಅಜ್ಜನ ಪ್ರತಿ ದೂರು. ಅದಕ್ಕೆ ಅಜ್ಜಿ, ಅವರು ನನ್ನನ್ನು ಎಲ್ಲೂ ಹೊರಕ್ಕೆ ಕರೆದುಕೊಂಡು ಹೋಗಲಿಲ್ಲ ಎಂದಳು. ಎಲ್ಲಿಗಾದರೂ ಹೋಗಬೇಕೆಂದು ಆಕೆ ಕೇಳೇ ಇಲ್ಲ. ಆಕೆಗೆ ಮನೆಯಲ್ಲಿರುವುದು ಇಷ್ಟವೆಂದುಕೊಂಡೆ. ಆಕೆಯ ಇಷ್ಟದಂತೆ ನಡೆದುಕೊಂಡೆ. ಇದು ನಾನು ಮಾಡಿದ್ದು ತಪ್ಪೇ ಎಂದ ಅಜ್ಜ. ಕೊನೆಯಲ್ಲಿ ಅಜ್ಜಿ, ಅವರು ತುಂಬಾ ಸ್ವಾರ್ಥಿ. 60 ವರ್ಷಗಳಿಂದ ನಾನು ಅಡುಗೆ ಮಾಡುತ್ತಿದ್ದೇನೆ, ಒಟ್ಟಿಗೆ ಊಟಕ್ಕೆ ಕೂರುತ್ತೇವೆ, ತಿಂಡಿ ತಿನಿಸುಗಳನ್ನು ತೆಗೆದು ತಿನ್ನು ಎಂದು ಕೊಟ್ಟಿರುವುದು ಒಂದು 10-20 ಸಾರಿ ಇರಬಹುದು ಅಷ್ಟೇ ಎಂದಳು. ಆಗ ಅಜ್ಜ ನ್ಯಾಯಾಧೀಶರತ್ತ ತಿರುಗಿ, ಸ್ವಾಮಿ, ನಾನಿಂದು ನಿಜ ಹೇಳಿಬಿಡುತ್ತೇನೆ. ನನ್ನಾಕೆಗೆ ಅಷ್ಟು ಚೆನ್ನಾಗಿ ಅಡುಗೆ ಮಾಡಲು ಬರುವುದಿಲ್ಲ. ಇಷ್ಟು ವರ್ಷಗಳಲ್ಲಿ ಆಕೆ ಚೆನ್ನಾಗಿ ಅಡುಗೆ ಮಾಡಿದ್ದು ಒಂದು 10-20 ಸಾರಿ ಇರಬಹುದು. ಹಾಗೆ ರುಚಿಯಾಗಿ ಮಾಡಿದಾಗೆಲ್ಲ ನಾನೇ ಆಕೆಗೆ ತಿಂಡಿ ತಿನ್ನಿಸುತ್ತಿದ್ದೆ. ತಿಂಡಿ ರುಚಿಯಾಗಿಲ್ಲದಿದ್ದಾಗ ಆ ತಿಂಡಿಯನ್ನು ನಾನೇ ಮೌನವಾಗಿ ತಿನ್ನುತ್ತಿದ್ದೆ. ಆದರೆ ಆಕೆಯ ಅಡುಗೆಯ ಬಗ್ಗೆ ಚೆನ್ನಾಗಿಲ್ಲವೆಂದು ಒಮ್ಮೆಯೂ ಹೇಳಿಲ್ಲ ಎಂದು ಹೇಳುತ್ತಿದ್ದಂತೆ ಇತ್ತ ಅಜ್ಜಿ, ಇಷ್ಟೆಲ್ಲ ಮನಸ್ಸಿನಲ್ಲಿಟ್ಟುಕೊಳ್ಳುವ ಬದಲು ನನಗೆ ಒಮ್ಮೆಯಾದರೂ ಬಾಯ್ಬಿಟ್ಟು ಏಕೆ ಹೇಳಲಿಲ್ಲ? ಪ್ರೀತಿಯನ್ನು ಗುಪ್ತವಾಗಿಟ್ಟುಕೊಳ್ಳುವ ಬದಲು ಸ್ವಲ್ಪ ತೋರಿಸಿಕೊಳ್ಳಬಹುದಿತ್ತಲ್ಲವೇ ಎಂದು ಅಳಲಾರಂಭಿಸಿದಳು. ಆಗ ನ್ಯಾಯಾಧೀಶರು ಮೃದು ದನಿಯಲ್ಲಿ, ಅಮ್ಮ ಅಳಬೇಡಿ, ಸುಮ್ಮನಿರಿ, ನಿಮಗೆ ವಿಚ್ಛೇದನ ಕೊಡಲು ನಿರಾಕರಿಸುತ್ತೇನೆ. ಇನ್ನು ಮುಂದಾದರೂ ಭಾವನೆಗಳನ್ನು ಬಾಯ್ಬಿಟ್ಟು ಹಂಚಿಕೊಳ್ಳಿ ಎಂದು ಪ್ರಕರಣ ಮುಗಿಸಿದರು. ಅಜ್ಜಿ ನಗುತ್ತಾ, ನೀವು ವಿಚ್ಛೇದನ ಕೊಟ್ಟರೂ ತಗೊಳ್ಳೋರು ಯಾರು ಸ್ವಾಮಿ? ಅವರ ಪ್ರೀತಿಯನ್ನು ಅವರ ಬಾಯಿಂದಲೇ ಕೇಳಿದೆನಲ್ಲ, ಅಷ್ಟು ಸಾಕು ನನಗೆ ಎನ್ನುತ್ತಿದ್ದಂತೆ ಅಜ್ಜನ ಕಣ್ಣುಗಳಲ್ಲಿ ನೀರು ತುಂಬಿತ್ತು. ಅನ್ಕೊಳ್ಳೋರು ಏನಾದರೂ ಅನ್ಕೊಳ್ಳಿ, ಪ್ರೀತಿಯನ್ನು ತೋರ್ಪಡಿಸಿ, ಭಾವನೆಗಳನ್ನು ಬಿಚ್ಚಿಡಿ. ಇತ್ತೀಚೆಗೆ ಒಂದು ಆರ್ಟಿಕಲ್ ಓದಿದ್ದೆ, 2008 ನಂತರ ಭಾರತದಲ್ಲಿ ವಿಚ್ಛೇದನ ಪ್ರಕರಣಗಳು ಗಣನೀಯವಾಗಿ ಹೆಚ್ಚಾಗಿವೆ ಅಂತ. ಇದಕ್ಕೆ ಹಲವು ಕಾರಣಗಳಿರ್ತವೆ ಬಿಡಿ, ಆದರೆ ಆ ಎಲ್ಲ ಕಾರಣಗಳನ್ನು ಯಾವುದಾದರೂ ಮರೆಮಾಚುತ್ತೆ ಅಂತಿದ್ರೆ ಅದು ನಂಬಿಕೆ, ಪ್ರೀತಿ, ಕಾಳಜಿ ಇವುಗಳಿದ್ರೆ ನಿಯತ್ತು ತಾನಾಗೇ ಇರುತ್ತೆ. ಕೊರತೆ ಎಲ್ಲರಲ್ಲಿರುತ್ತೆ ಸ್ವಾಮಿ. ಆ ಕೊರತೆ ನ್ಯೂನತೆಗಳನ್ನು ಮೀರಿ ಒಬ್ಬರನ್ನೊಬ್ಬರು ಅರ್ಥೈಸಿಕೊಳ್ಳೋದೇ ಸಂಸಾರ. ನಮ್ಮ ಹಿರಿಯರು ಹೇಳ್ತಾರೆ, ಕಷ್ಟ ಅಳು ಮುಚ್ಚಿಡಬೇಕು ಅಂತ, ಸಂತೋಷ ನಗು ಪ್ರೀತಿನ ಹಂಚಬೇಕು ಅಂತ. ಅದು ಸಂಸಾರದಲ್ಲೂ ಸಮಾಜದಲ್ಲೂ.